ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು, ಅದೇ ರೀತಿ ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿಯನ್ನು ಕೂಡ ಪ್ರಾರ್ಥಿಸಿ ಈ ವರ್ಷದ ನಮ್ಮ ಕಾಲೇಜಿನ ವಾರ್ಷಿಕೋತ್ಸವವನ್ನು ಉದ್ಘಾಟನೆ ಮಾಡಿದ ಪ್ರೊಫೆಸರ್ ಜಯಶೀಲ ಅವರೇ, ನಮ್ಮ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಈ ಉನ್ನತ ಸ್ಥಿತಿಗೆ ತಂದಿರತಕ್ಕಂಥ ಪ್ರೊಫೆಸರ್ ಪ್ರಭಾಕರ್ ಅವರೇ, ಡಾಕ್ಟರ್ ಯಶವರ್ಮ ಅವರೇ, ಉಪಾಧ್ಯಕ್ಷರಾದ ಸುರೇಂದ್ರ ಕುಮಾರ್ ಮತ್ತು ಅಶ್ವೇಂದ್ರ ಕುಮಾರ್ ಅವರೇ, ಮತ್ತಿತರ ಪ್ರಿನ್ಸಿಪಾಲ್ರಾದ ಕೇಶವ್ ಅವರೇ, ಮತ್ತಿತರ ಎಲ್ಲ ಅಧ್ಯಾಪಕರೇ ಮತ್ತು ವಿದ್ಯಾರ್ಥಿನಿಯರೇ ಮತ್ತು ಆಗಮಿಸಿರುವಂಥ ಎಲ್ಲ ಅತಿಥಿಗಳು, ಈ ವರ್ಷ ಈ ಮುಖ್ಯವಾದ ಕಾರ್ಯಕ್ರಮ ಕಾಲೇಜಿನ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ನನಗೆ ತುಂಬ ಸಂತೋಷ ಆಗಿದೆ. ಅದಕ್ಕೆ ಕಾರಣ ಅಂತಂದರೆ, ನಮ್ಮ ಪರಂಪರೆಯಂತೆ ಈ ಸಂಸ್ಥೆ ಕಳೆದ 50 ವರ್ಷದಲ್ಲಿ ಪ್ರೊಫೆಸರ್ ಪ್ರಭಾಕರ್ ಅವರ ನೇತೃತ್ವದಲ್ಲಿ ಶಿಕ್ಷಣ ಗುಣಮಟ್ಟವನ್ನು ಬೆಳೆಸಿಕೊಂಡು ಬಂತು. ಅದರ ಜೊತೆಗೆ ಗ್ರಾಮೀಣ ಪ್ರದೇಶದ ಈ ಕಾಲೇಜು ಒಂದು ಕಾಲದಲ್ಲಿ ಯಾಕೆ ಇಲ್ಲಿ ಕಾಲೇಜ್ ಮಾಡಿದ್ದೀರಿ ಅಂತ ನಮ್ಮ ತಂದೆಯವರಾದ ಪೂಜ್ಯ ರತ್ನವರ್ಮ ಹೆಗಡೆ ಅವರನ್ನು ಕೇಳಿದವರಿದ್ದಾರೆ, ಹಾಸ್ಯ ಮಾಡಿದವರಿದ್ದಾರೆ. ಇಲ್ಲಿ ಯಾರು ಬರ್ತಾರೆ, ಯಾರು ಓದ್ತಾರೆ, ಇಲ್ಲಿ ಯಾಕೆ ಶಿಕ್ಷಣ ಸಂಸ್ಥೆ ಅಂತ ಒಂದು ಸಣ್ಣ ಹಳ್ಳಿಯಲ್ಲಿ ಪ್ರಾರಂಭಿಸಿದರು ಅಂಥೇಳಿ ಸುಮಾರು 1969 ಇಸ್ವಿಯಲ್ಲಿ ಹೇಳಿದವರಿದ್ದಾರೆ. ಮುಂದೆ ಈ ಸಂಸ್ಥೆಯ ಗುಣಮಟ್ಟದಿಂದ ಆ ಸಂಸ್ಥೆಯ ಆಕರ್ಷಣೆ ಹೆಚ್ಚಾಗಿ ಅನೇಕ ವಿದ್ಯಾರ್ಥಿಗಳು ಬಂದರು. ಈ ಪ್ರದೇಶದಲ್ಲಿ ಈ ಕಾಲೇಜು ಇಲ್ಲದೇ ಇದ್ದಿದ್ರೆ ಇವತ್ತು 3ನೇ ತಲೆಮಾರಿನ ವಿದ್ಯಾರ್ಥಿಗಳು ಯಾರು ನಮ್ಮ ಶಿಕ್ಷಣ ಸಂಸ್ಥೆಗೆ ಬರ್ತಾರೆ ಅವರು ಬರ್ತಾ ಇರಲಿಲ್ಲ. ಯಾಕಂದರೆ ಆಗ ಇದ್ದ ಬಡತನ, ಹಿಂದುಳಿದ ಪ್ರದೇಶದ ಈ ಭಾಗದಲ್ಲಿ ಈ ಶಿಕ್ಷಣ ಸಂಸ್ಥೆ ಇಲ್ಲದಿದ್ದರೆ ಅವ್ರು ಬಹುಶಃ ಮಂಗಳೂರಿಗೋ ಅಥವಾ ಇನ್ನಿತರ ದೂರ ದೂರದ ಪ್ರದೇಶಗಳಿಗೆ ಅವ್ರು ಹೋಗಬೇಕಿತ್ತು. ಇಲ್ಲಿ ಶಿಕ್ಷಣ ಸಂಸ್ಥೆ ಪಡೆದು ಇವತ್ತು ಅವರ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಅವರ ಮೊಮ್ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಹಂತಕ್ಕೆ ಅವ್ರು ಬಂದಿದ್ದರೆ ಅದಕ್ಕೆ ಕಾರಣ ಪೂಜ್ಯ ರತ್ನವರ್ಮ ಹೆಗಡೆ ಅವರ ದೂರದೃಷ್ಟಿ ಮತ್ತು ಈ ಸಂಸ್ಥೆಯ ಪ್ರಾರಂಭ ಮಾಡಿದಂಥ ಅವರ ಆಶೀರ್ವಾದ. ಅದೇ ರೀತಿಯಲ್ಲಿ ಕ್ರಿಯೇಟಿವಿಟಿ, ಇನ್ನೋವೇಷನ್ ಅಂತ ನಾವು ಹೇಳ್ತೇವೆ. ಈ ಇಬ್ಬರು, ಅವರು ಮತ್ತು ಡಾಕ್ಟರ್ ಯಶವರ್ಮ ಅವರು, ಈ ಸಂಸ್ಥೆಯಲ್ಲಿ ಪ್ರಯೋಗಗಳನ್ನು ಮಾಡ್ತಾ ಬಂದರು. ಹೊಸ ಹೊಸ ರೀತಿಯ ಪ್ರಯೋಗಗಳು, ಅಂದರೆ ನಾವು ಈ ದೇಶ ವಿದೇಶಗಳಿಗೆ ಹೋದಾಗ, ನಗರಗಳಿಗೆ ಹೋದಾಗ, ಈ ದೇಶದ ಅತ್ಯುನ್ನತ ಮಟ್ಟದ ವಿದ್ಯಾಸಂಸ್ಥೆಗಳನ್ನು ಗಮನಿಸಿದಾಗ ಅಲ್ಲೇನು ವಿಶೇಷತೆ ಇದೆ, ಅದು ನಮ್ಮ ಊರಿಗೆ ಯಾಕೆ ತರಬಾರ್ದು, ನಮ್ಮ ಸಂಸ್ಥೆಗಳಿಗೆ ಯಾಕೆ ತರಬಾರ್ದು ಅಂಥೇಳಿ ಅವರು ಅದನ್ನೆಲ್ಲ ಇಲ್ಲಿ ಗುಣಪಡಿಸಿದರು. ಮತ್ತು ನಮ್ಮ ಬಹಳ ದೊಡ್ಡ ಅದೃಷ್ಟ ಅಂತಂದರೆ, ನಮ್ಮ ಕಾಲೇಜಿನ ಸಿಬ್ಬಂದಿಯವರು, ಪ್ರಾಧ್ಯಾಪಕರು, ವಿಶೇಷವಾಗಿ ಪ್ರಾಧ್ಯಾಪಕರು, ಅವರು ಮೊದಲನೇ ಒಂದು 35 ವರ್ಷದಲ್ಲಿ ನಮಗೆ ಆದಿಯಲ್ಲಿ ಭಾಳ ಪ್ರಾಮುಖ್ಯವಾಗಿ ಸಿಗ್ತಂಥ ಈ ಸಿಬ್ಬಂದಿ ಪ್ರಾಧ್ಯಾಪಕರು, ಪ್ರೊಫೆಸರ್ಸ್ ಮತ್ತು ಇತರ ಲೆಕ್ಚರರ್ಸ್ ಇವರೆಲ್ಲ ಎಷ್ಟು ಒಳ್ಳೆಯ ಗುಣಮಟ್ಟದವರು ಇದ್ದರು ಅಂತಂದರೆ, ಇವತ್ತು ಈ ಸಂಸ್ಥೆಯ ಬೆಳವಣಿಗೆಗೆ ಕಾರಣ ಆ ಎಲ್ಲ ಹಿರಿಯ ಪ್ರಾಧ್ಯಾಪಕರು ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಸನ್ಮಾನಿತರಾದಂಥವ್ರನ್ನ ನೀವು ನೋಡಿದ್ದೀರಿ. ಇವರೆಲ್ಲ ಈ ಸಂಸ್ಥೆಗೆ ಬದ್ಧರಾಗಿ, ಕಟ್ಟಿಬದ್ಧರಾಗಿ ತಮ್ಮ ಎಲ್ಲ ಸೇವೆಯನ್ನು ನಾವು ಭಾಳ ಶ್ರದ್ಧೆಯಿಂದ ಮಾಡಿದವರು. ಈ ಹಾರವನ್ನು ನೋಡುವಾಗ ನನಗೆ ನಾವುಡ್ರ ನೆನಪಾಯಿತು. ಯಾಕಂದರೆ ಅದು ಹಾರ ಯಾವಾಗಲೂ ಟಿ ಆರ್ ನಾವುಡ ಅವರು ಆ ಹಾರವನ್ನು ತಂದು ಹಾಕ್ತಾಯಿದ್ರು. ನನ್ನ ಪಟ್ಟಾಭಿಷೇಕದಲ್ಲಿ ಕೂಡ ಬಂದು ಅದೇ ರೀತಿಯ ಮಾಲೆಯನ್ನು ಅವರು ಹಾಕ್ತಾಯಿದ್ರು. ಅವರು ರಾತ್ರಿ ಆಗಲೂ ಕಾಲೇಜಲ್ಲೇ ಇರ್ತಿದ್ರು, ಅವರಿಗೆ ಮನೆಯೇ ಇರಲಿಲ್ಲ. ಕಾಲೇಜಲ್ಲಿ ಅವರು ಮನೆ ಮಾಡಿಕೊಂಡು ರೂಮ್ ಮಾಡ್ಕೊಂಡಿದ್ದವರು. ಅವರು ಕೂಡ ಈ ಸಂಸ್ಥೆಯನ್ನು ಭಾಳ ಬೆಳೆಸಿದರು. ಪ್ರೊಫೆಸರ್ ಪ್ರಭಾಕರ್ ಅವರಿಗೆ ಬಲಗೈಯಾಗಿ ನಿಂತು ಅವರು ಕಾರ್ಯವನ್ನು ಮಾಡಿದರು. ಹಾಗಾಗಿ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಯವರು ಈ ಸಂಸ್ಥೆಯ ಆಸ್ತಿ ಖಂಡಿತವಾಗಿ. ಆ ಪರಂಪರೆಯನ್ನು ಇಂದಿನ ಶಿಕ್ಷಕರು ಕೂಡ ಉಳಿಸಿ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ನನಗೆ ತುಂಬ ಸಂತೋಷದ ವಿಷಯ. ಇವತ್ತು 7-8 ಜನ PhD ಮಾಡಿದ್ದಾರೆ ಅಂತಂದರೆ, ಇದು ಹಿಂದೆ PhD ಮಾಡಬೇಕಾಗಿದ್ದರೆ ಅವ್ರನ್ನ ಒತ್ತಾಯ ಮಾಡಬೇಕಿತ್ತು, ಅವರಿಗೆ ತುಂಬ ಹೇಳಬೇಕಾಗಿತ್ತು. ಆದರೆ ಈಗ ಯುವಕರು, ಯುವತಿಯರು ತಾವು ಶಿಕ್ಷಣ ಪಡೆದ ತಕ್ಷಣ ಉನ್ನತ ಶಿಕ್ಷಣ ಪೋಸ್ಟ್ ಗ್ರಾಜ್ಯುಯೇಷನ್ಗೆ ಬರ್ತಾ ಇರುವಂಥದ್ದು, ಆ ಬಳಿಕ PhD ಮಾಡಲಿಕ್ಕೆ ಅವರು ಆಸಕ್ತಿ ತಳೆಯುವಂಥದ್ದು ಒಳ್ಳೆಯ ಲಕ್ಷಣ ಇದೆ. ನಮ್ಮ ದೇಶದಲ್ಲಿ ಸಂಶೋಧನೆಗೆ ಸಾಕಷ್ಟು ಅವಕಾಶ ಇದೆ.
ಆದರೆ ಪ್ರೋತ್ಸಾಹ ಇಲ್ಲ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಮಾತನ್ನು ನಾವು ಅಲ್ಲಗಳೆದು ಸಾಕಷ್ಟು ಪ್ರಯೋಗಗಳನ್ನು ಮಾಡ್ತಾ ಇದ್ದೇವೆ. ಈ ವರ್ಷ ನಮ್ಮ ಎಜುಕೇಷನ್ ಸೊಸೈಟಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಟ್ರಸ್ಟ್ ಸೊಸೈಟಿಯಲ್ಲಿ ಆಗಿರ್ತಕ್ಕಂಥ ಮಹತ್ತರವಾದ ಬದಲಾವಣೆ ಅಂತಂದರೆ, ನಿಮಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಕೇವಲ ಒಂದು ವಾರಕ್ಕೆ ಹಿಂದೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹೆಲ್ತ್ ಯೂನಿವರ್ಸಿಟಿಗೆ ಕರ್ನಾಟಕ ಸರ್ಕಾರ ತಮ್ಮ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ರಾಜ್ಯಪಾಲರು ಕೂಡ ಅದನ್ನು ಸಹಿ ಹಾಕಿದ್ದಾರೆ. ಅಸೆಂಬ್ಲಿಯಲ್ಲಿ ಮತ್ತು ರಾಜ್ಯಪಾಲರ ಬಳಿ ಧರ್ಮಸ್ಥಳ ಸಂಸ್ಥೆಯ ಯೂನಿವರ್ಸಿಟಿ ಪೇಪರ್ಸ್ ಹೋದಾಗ ಯಾವುದೇ ಅಡೆತಡೆ ಇಲ್ಲದೆ ಒಂದೊಂದೇ ದಿವಸದಲ್ಲಿ ಅವೆಲ್ಲ ಮಂಜೂರು ಮಾಡಿರತಕ್ಕಂಥದ್ದು ನಮ್ಮ ಶಿಕ್ಷಣ ಮಟ್ಟದ ಗುಣಮಟ್ಟವನ್ನು ತೋರಿಸ್ತದೆ. ಈ ವರ್ಷ ನಾವು ಧಾರವಾಡದಲ್ಲಿ ಮೆಡಿಕಲ್ ಕಾಲೇಜು, ಡೆಂಟಲ್ ಕಾಲೇಜು, ನರ್ಸಿಂಗ್ ಮತ್ತು ಫಿಸಿಯೋಥೆರಪಿ ಈ ನಾಲ್ಕು ಸಂಸ್ಥೆಗಳನ್ನು ಸೇರಿಕೊಂಡು ಹೆಲ್ತ್ ಯೂನಿವರ್ಸಿಟಿ ಮಾಡ್ತೇವೆ. ಬಹಳ ಜನ ಬಂದು ನನಗೆ ಅಭಿನಂದನೆಯನ್ನು ಕೊಟ್ಟರು. ಏನು ಅಂತಂದರೆ, ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳು ಈ ಯೂನಿವರ್ಸಿಟಿ ಬರ್ತದೆ ಅಂತ ತಿಳ್ಕೊಂಡ್ರು ಹೆಚ್ಚಿನವರು. ಆದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ನೀವು ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ಹೇಳಬೇಕಾಗಿರುವ ಒಂದು ಮಾಹಿತಿ ಏನು ಅಂತಂದರೆ, ಕೇವಲ ನಾಲ್ಕು ಸಂಸ್ಥೆಗಳಿಗೆ ಮಾತ್ರ ಒಂದು ಯೂನಿವರ್ಸಿಟಿ ಕೊಟ್ಟಿದ್ದಾರೆ. 5 ವರ್ಷದ ಮೇಲೆ ನಾವು ಇತರ ಸಂಸ್ಥೆಗಳನ್ನು ಅಫಿಲಿಯೇಷನ್ ಮಾಡಿಕೊಳ್ಬಹುದು. ಅಲ್ಲಿವರೆಗೆ ನಮ್ಮ ಈ ಧಾರವಾಡದ 4 ಕಾಲೇಜುಗಳು ಹೆಲ್ತ್ ಯೂನಿವರ್ಸಿಟಿಯ ಕೆಳಗೆ ಬರುತ್ತೆ. ಉಜಿರೆ ಕಾಲೇಜು ಮತ್ತು ಧಾರವಾಡದ ಇಂಜಿನಿಯರಿಂಗ್ ಕಾಲೇಜು, ಮೈಸೂರು ನಮ್ಮ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್, ಈ 3 ಸಂಸ್ಥೆಗಳು ಅಟಾನಮಸ್ ಸ್ವಾಯತ್ತ ಸಂಸ್ಥೆಗಳಾಗಿವೆ. ಅಂತಾರಾಷ್ಟ್ರೀಯ ಗುಣಮಟ್ಟವನ್ನು ನಾವು ಹೊಂದಿದೆ. ಕಳೆದ ಜೂನ್ನಲ್ಲಿ ನಮ್ಮ ಮೈಸೂರು ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ಗೆ ಅಮೆರಿಕನ್ EAPBS ಅಂಥೇಳಿ ಒಂದು ಸಂಸ್ಥೆ ಅಕ್ರೆಡೇಷನ್ ಕೊಟ್ಟಿದೆ. ಮತ್ತೊಂದು ಜರ್ಮನಿಯ ಸಂಸ್ಥೆ ರೆಕಗ್ನಿಷನ್ ಕೊಟ್ಟಿದೆ. ನಮ್ಮ ಉಪಾಧ್ಯಕ್ಷರ ಸುರೇಂದ್ರ ಕುಮಾರ್ ಅವರು ಜರ್ಮನಿಗೆ ಹೋಗಿ ಅಲ್ಲಿ ಅಕ್ರೆಡೇಷನ್ ಪಡೆದರು. ನಾನು ಲಾಸ್ ಏಂಜಲೀಸ್ಗೆ ಹೋಗಿ ಅಲ್ಲಿ ಅಮೆರಿಕನ್ ಅಕ್ರೆಡೇಷನ್ ನಾನು ಆ ಸರ್ಟಿಫಿಕೇಟ್ ಪಡ್ಕೊಂಡು ಬಂದೆ. ಎಲ್ಲ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹದಿಂದ ಎಲ್ಲ ಸಂಸ್ಥೆಗಳು, ಭಾರತದ 50 ಸಂಸ್ಥೆಗಳ ಒಳಗೆ ಇರ್ತಕ್ಕಂಥದ್ದು ನಮಗೆ ಬಹಳ ಧನ್ಯತೆಯನ್ನು ಕೊಡ್ತಕ್ಕಂಥ ವಿಷಯ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ನಿಮಗೆ ಅಂತಂದರೆ, ಒಂದು ಮಾಹಿತಿಗಾಗಿ, ಇನ್ನೊಂದು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ಇವತ್ತು ಈಗಾಗಲೇ ನಮ್ಮ ಪ್ರೊಫೆಸರ್ ಜಯಶೀಲ ಅವರು ಒಂದು ಒಳ್ಳೆ ಮಾತು ಹೇಳಿದರು. ಇದು ಸ್ಪರ್ಧಾತ್ಮಕವಾದ ಯುಗ ಅಂತ ಹೇಳಿದರು, ಕಾಂಪಿಟೇಟಿವ್ ವರ್ಲ್ಡ್ ಅಂತ. ಈ ಹಿಂದೆ ಉದ್ಯೋಗಕ್ಕಾಗಿ ಜನ ಕಷ್ಟಪಡ್ತಾ ಇದ್ರು, ಏನಾದರೂ ಮಾಡಿ ಉದ್ಯೋಗ ಕೊಡಿ ಅಂತ, ಇನ್ಫ್ಲುಯೆನ್ಸ್ ಮಷೀನಿ ಎಲ್ಲ ನಡೀತಾ ಇದ್ರು. ಆದರೆ ಈಗ ಆ ಇನ್ಫ್ಲುಯೆನ್ಸ್ ಕಾಲ ಹೋಗಿದೆ. ಅದರ ಬದಲು ದ ರೈಟ್ ಮ್ಯಾನ್ ಫಾರ್ ದ ರೈಟ್ ಜಾಬ್ ಅಂತ, ರೈಟ್ ಪರ್ಸನ್ ಫಾರ್ ದ ರೈಟ್ ಜಾಬ್. ಮೆನ್ ಅಂತಂದರೆ ಮೆನ್ ವಿಮೆನ್ ಅಲ್ವ ಅಂತ ಕೇಳ್ಬೋದು. ರೈಟ್ ಪರ್ಸನ್ ಫಾರ್ ದ ರೈಟ್ ಜಾಬ್, ಯಾರು ಯಾವ ಉದ್ಯೋಗಕ್ಕೆ ಅವರು ಅರ್ಹರಾಗ್ತಾರೋ ಅವ್ರನ್ನ ತಗೊಳ್ಳಿ ಅಂತ ಒಂದು ಮಾತು ಬಂದಿದೆ. ಮತ್ತು ಪುರುಷರಿಗೆ ಮತ್ತು ಮಹಿಳೆಯರಿಗೆ ವ್ಯತ್ಯಾಸ ಇಲ್ಲದೆ ಸಮಾನವಾದ ಅವಕಾಶಗಳು ಈಗ ಸಿಗ್ತಾ ಇದೆ. ನಮ್ಮ ರಕ್ಷಣಾ ಮಂತ್ರಿಯೇ ಮಹಿಳೆ ಆಗಿದ್ದಾರೆ. ಎಲ್ಲ IT ಆಗಲಿ, ಇನ್ನೊಂದು ಇಂಡಸ್ಟ್ರಿಯಲ್ಲಿ ಆಗಲಿ, ಎಲ್ಲ ಕಡೆ ಕೂಡ ವಿದ್ಯಾರ್ಥಿಗಳಲ್ಲಿ ಯಾವ ಭೇದವನ್ನು ನಾವು ಕಾಣ್ತಾ ಇಲ್ಲ. ಸಮಾನವಾದ ಅವಕಾಶಗಳು ದೊರಕಿದೆ, ಸಮಾನವಾದ ಅವಕಾಶಗಳನ್ನು ಅವರು ಬಳಸಿಕೊಳ್ತಾ ಇದ್ದಾರೆ. ಇದು ಬಹಳ ಮುಖ್ಯ. ಅವಕಾಶ ದೊರಕುವುದು ಎಷ್ಟು ಮುಖ್ಯವೋ, ವಿದ್ಯಾರ್ಥಿಗಳ ಅವಕಾಶವನ್ನು ಬಳಸಿಕೊಳ್ಳುವುದು ಕೂಡ ಬಹಳ ಮುಖ್ಯವಾದ ಒಂದು ಅಂಶ. ಹಾಗಾಗಿ ವಿದ್ಯಾರ್ಥಿಗಳಿಗೆ ನಾನು ಇಷ್ಟೇ ಹೇಳ್ತೇನೆ, ಇದು ಬಹಳ ವೇಗವಾಗಿ ನೀವು ಅರ್ಹತೆಯನ್ನು ಪಡ್ಕೊಳ್ಬೇಕಾದಂಥ ಆಯಸ್ಸು. ಏನಂದರೆ, ಹಿಂದೆ ನಾವು ಹೇಳ್ತಾ ಇದ್ದೇವೆ ವಿದ್ಯಾಭ್ಯಾಸ ಅಂತಂದರೆ ಅದು ಒಬ್ಬ ವ್ಯಕ್ತಿತ್ವನ ಬೆಳೆಸುವಂಥ ಕಾಲ ಅಂತ. ಈಗ ಬರೀ ಶಿಕ್ಷಣದಲ್ಲಿ ನಾನು ರ್ಯಾಂಕ್ ಹೋಲ್ಡರ್ ಅಂದರೆ ಸಾಲೋದಿಲ್ಲ, ಅಡಿಷನಲ್ ಕ್ವಾಲಿಫಿಕೇಷನ್ಸ್ ನಿಮ್ಗೆ ಏನಿದೆ ಅಂತ ಕೇಳ್ತಾರೆ. ಈಗ ನೀವು ಕೆಲವರು, ನಮ್ಮಲ್ಲಂತೂ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಇಷ್ಟು ಬಹುಮಾನ ಕೊಟ್ಟಿದ್ದಾರೆ. ಈ ಬಹುಮಾನದಲ್ಲಿ ಆಟೋಟಗಳಲ್ಲಿ ಇದ್ದೀರಿ, ಸ್ಪೋರ್ಟ್ಸಲ್ಲಿ ಇದ್ದೀರಿ, ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಇದ್ದೀರಿ, ಲ್ಯಾಂಗ್ವೇಜಲ್ಲಿ ಇದ್ದೀರಿ, ಡ್ರಾಮ್ಯಾಟಿಕ್ಸ್ನಲ್ಲಿ ಇದ್ದೀರಿ, ಎಲ್ಲ ರಂಗಗಳಲ್ಲಿ ನೀವು ಇದ್ದೀರಿ. ಹೀಗಾಗಿ ನೀವು ಎಲ್ಲಿ ಹೋಗಿ ಒಂದು ಉದ್ಯೋಗಕ್ಕೆ ನೀವು ಅರ್ಜಿ ಹಾಕುವಾಗ ನಿಮ್ಮ ಡಿಗ್ರಿಯ ಜೊತೆಗೆ ಸ್ಪೆಷಲ್ ಕ್ವಾಲಿಫಿಕೇಷನ್ಸ್ ಏನಿದೆ, ಟ್ಯಾಲೆಂಟ್ಸ್ ಏನಿದೆ ನಿಮ್ಮಲ್ಲಿ, ವಿಶೇಷವಾದಂಥ ಯಾವ ನಿಮ್ಮಲ್ಲಿ ಎಬಿಲಿಟಿ ಇದೆ, ಇದನ್ನು ಕೂಡ ಕೆಲಸ ಕೊಡೋರು ಗಮನಿಸ್ತಾರೆ. ಹಾಗಾಗಿ ಈ ಹಂತದಲ್ಲಿ ನೀವೆಲ್ಲರೂ ಕೂಡ ಏನಾದರೂ ಒಂದು ಸ್ಪೆಷಲ್ ಕಾರ್ಯ, ಏನಾದರೂ ಒಂದು ವಿಶೇಷತೆಯನ್ನು ಅಲ್ಲಿ ಬಳಸ್ಕೊಳ್ಳಿ. ನಾನು ಯಾವಾಗಲೂ ಸಂಜೆ ವಾಕಿಂಗ್ ಬಂದಾಗ ನೋಡ್ತೇನೆ, ನಮ್ಮ ಗ್ರೌಂಡ್ನಲ್ಲಿ ಚಟುವಟಿಕೆಯಿಂದ ಇರ್ತಾರೆ ನಮ್ಮ ವಿದ್ಯಾರ್ಥಿನಿಯರು. ಈ ಚಟುವಟಿಕೆಯೇ ನಿಮ್ಮ ಭವಿಷ್ಯಕ್ಕೆ ಬಹಳ ದೊಡ್ಡ ಕೊಡುಗೆ ಆಗ್ತದೆ ನಿಮಗೆ ಅಂತ ಹೇಳಿ, ಇವತ್ತು ನಮ್ಮ ವಿಶ್ವದಲ್ಲಿ
ಸಾಕಷ್ಟು ಬದಲಾವಣೆಗಳಾಗಿದೆ, ಪರಿವರ್ತನೆಗಳಾಗಿದೆ. ಮೊದಲನೇ ಹಂತದಲ್ಲಿ ಸುಮಾರು 50 ವರ್ಷಕ್ಕೆ ಹಿಂದೆ ಕ್ಲರಿಕಲ್ ಉದ್ಯೋಗ ಮಾತ್ರ ಇತ್ತು. ನಾವು ಇಂಥ ಕಾರ್ಯಕ್ರಮಗಳಿಗೆ ಹೋದರೆ ಒಂದೇ ಮಾತು ಹೇಳ್ತಾ ಇದ್ದಾರೆ ಎಲ್ಲ ಅತಿಥಿಗಳು ಬಂದವರು. ಬ್ರಿಟಿಷ್ ಸರ್ಕಾರ ಇತ್ತು, ಬ್ರಿಟಿಷ್ ಸರ್ಕಾರದವರು ಕ್ಲರಿಕಲ್ ಹುದ್ದೆಗಳಿಗಾಗಿ ಡಿಗ್ರಿಯನ್ನು ಮಾಡಿದರು. ಹಾಗಾಗಿ ಯಾರು ಡಿಗ್ರಿಯನ್ನು ಪಡೀತಾ ಇದ್ರು ಅವರೆಲ್ಲ ಕ್ಲರಿಕಲ್ ಹುದ್ದೆಗೆ ಮಾತ್ರ ಅರ್ಹರಾಗ್ತಾ ಇದ್ರು, ಬೇರೆ ಯಾವುದಕ್ಕೂ ಆಗ ಅರ್ಹರಾಗ್ತಾ ಇಲ್ಲ ಅನ್ನೋ ಮಾತಿತ್ತು. ಆದರೆ ಈಗ ಆಗಲ್ಲ. ಭಾರತ ದೇಶದಲ್ಲಿ 70 ವರ್ಷದಲ್ಲಿ ಆದಂಥ ಮಹತ್ತರವಾದ ಬದಲಾವಣೆ ಏನು ಅಂತಂದರೆ, ಕ್ಲರಿಕಲ್ ಪೋಸ್ಟ್ಗಾಗಿ ಮಾಡುವಂಥ ಕಾರ್ಯಪೂರ್ಣರಾಗಿ ಮಾಡಲಿಕ್ಕೆ ತಯಾರಾಗುವಂಥ ಡಿಗ್ರಿ ಹೋಲ್ಡರ್ಸನ್ನು ಹೊರತುಪಡಿಸಿ ಅವರನ್ನು ನಾವು ಅಗತ್ಯವಿಲ್ಲ. ನಮಗೆ ಇವತ್ತು ಪ್ರತಿಯೊಂದು ವಿಷಯದಲ್ಲಿಯೂ ತಜ್ಞರಾಗುವಂಥ ಅವಕಾಶ ಇದೆ. ಅದರ ಮೇಲೆ ಆಪ್ಷನ್ಸ್, ಯಾವ ಆಪ್ಷನ್ಸ್ ಇತ್ತು ಮೊದಲು? ಬರೀ ಬಿ ಎ, ಬಿ ಕಾಮ್, ಬಿ ಎಸ್ ಮೂರು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಆದರೆ ಇವತ್ತು ಎಷ್ಟು ಅವಕಾಶಗಳಿದ್ದಾವೆ, ಆಪ್ಷನ್ಸ್ ಇದ್ದಾವೆ, ಅದನ್ನು ನೀವು ಗಮನಿಸಿದರೆ ಅಥವಾ ನಾವು ಗಮನಿಸಿದರೆ ನಮಗೆ ಆಶ್ಚರ್ಯವಾಗುತ್ತೆ. ಇಷ್ಟೆಲ್ಲ ಇದೆಯಲ್ಲ ಅಂತ ನೀವು ಕೂಡ ಭಾಳ ಬುದ್ಧಿವಂತರಾಗ್ತಾ ಇದ್ದೀರಿ. ಇವತ್ತು ಬಿ ಕಾಮ್ ಫಸ್ಟ್ ರ್ಯಾಂಕ್ ಬಂದಂಥ ವಿದ್ಯಾರ್ಥಿ ಇಲ್ಲಿ ಬಂದಿದ್ದ, ನಾನು ಅವನು ಕೇಳಿದೆ ಎಷ್ಟು ಪರ್ಸೆಂಟೇಜ್ ನಿಮಗೆ ಅಂತ, 94% ಹೇಳಿದ. ಬಹುಶಃ ಪ್ರೊಫೆಸರ್ ಪ್ರಭಾಕರಿಗೆ ಗೊತ್ತಿದೆ, ನಮ್ಮ ಪೆರ್ಗಡೆ ರೈ, ಅವನು ಫಸ್ಟ್ ರ್ಯಾಂಕ್ ಬಿ ಕಾಮಿಗೆ ಪಡೆದಾಗ 59% ಅವನಿಗೆ ಬಂದದ್ದು. 1970 ಫಸ್ಟ್ ರ್ಯಾಂಕ್ ಇದ್ದ ಮ್ಯಾಂಗ್ಲೂರ್ ಯೂನಿವರ್ಸಿಟಿ ವಾಸ್ 59%, ನಾಟ್ ಇವನ್ 60%, ಫಸ್ಟ್ ಕ್ಲಾಸ್ ಕೂಡ ಇಲ್ಲ. ಇವತ್ತು ಎಲ್ಲ ಸಿಕ್ಕು 94%. ಅಂದರೆ ಎಷ್ಟು ಇವರ ತಲೆ ದೊಡ್ಡದಿರಬೇಕು ಅಲ್ಲ, ತಲೆ ದೊಡ್ಡದಲ್ಲ ಏನು ಹೇಳಬೇಕತ್ತೆ, ಹೌದು ಹೇಗೆ ಹೇಳೋದು, ತಲೆ ದೊಡ್ಡದು ಅಂತ ಹೇಳಬೇಕು, ಬುದ್ಧಿವಂತಿಕೆ ದೊಡ್ಡದು ಅನ್ಬೇಕು, ಯಾವುದು ಅನ್ಬೇಕು, ಅಧ್ಯಯನಶೀಲತೆ ದೊಡ್ಡದು ಅಂತ ಹೇಳ್ಬೇಕಲ್ವಾ. ತಲೆ ದೊಡ್ಡದಿಲ್ಲ, ತಲೆ ಅಷ್ಟೇ ಇದೆ ನಮ್ಮಷ್ಟೇ ಇದೆ. ಆದರೆ ಅವನ ಸಾಧನೆ ಎಷ್ಟಿದೆ ಅಂತಂದರೆ 94% ಕಾಮರ್ಸನ್ನು ಪಡೆಯೋದು ಅಂತಂದರೆ ಅದು ಸಿಲೆಬಸ್, ಆವಾಗಿನ ಸಿಲೆಬಸ್ 3 times ಇವತ್ತು ಸಿಲೆಬಸ್ ಹೆಚ್ಚಾಗಿರ್ಬೋದು. ಮತ್ತೊಮ್ಮೆ ಅವನನ್ನು ಅಭಿನಂದಿಸಿ ಎಲ್ಲ ಇಲ್ಲಿಯ ರ್ಯಾಂಕ್ ಹೋಲ್ಡರ್ಸ್ ಮತ್ತು ಎಲ್ಲ ಇವತ್ತು ಡ್ರಾಮ 17 ಸೆಕೆಂಡಿನ ಡ್ರಾಮ ಮಾಡಿದ, ನಾಟಕ ಮಾಡಿದ ಪ್ರಯೋಗಶೀಲನ ಹಿಡಿದು ಎಲ್ಲರನ್ನು ಕೂಡ ಅಭಿನಂದಿಸಿ ಮತ್ತೊಮ್ಮೆ ಪ್ರೊಫೆಸರ್ ಕೇಶು ಅವರ ನೇತೃತ್ವದಲ್ಲಿ ಈ ಸಂಸ್ಥೆ ಮುಂದುವರಿಯಲಿ. ನಮ್ಮ ಮೋಹನ್ ನಾರಾಯಣ್ ಅವರ ಅವಧಿಯಲ್ಲಿ ಆ ಸಂಸ್ಥೆಯ ವ್ಯಕ್ತಿತ್ವವನ್ನು ಬೆಳೆಸಿದರು. ಇವತ್ತು ಕೇಶು ಅವರು ಅದನ್ನು ಮುಂದುವರಿಸ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಮುಂದಿನ ವರ್ಷಗಳಲ್ಲಿ ವಿಶೇಷವಾದ ಅವಕಾಶಗಳು ಭಗವಂತ ನಿಮಗೆ ಒದಗಿಸಿಕೊಡಲಿ ಅಂತೇಳಿ ಪ್ರಾರ್ಥಿಸಿ ಎಲ್ಲರಿಗೂ ಮಂಜುನಾಥ ಸ್ವಾಮಿ ಆಶೀರ್ವಾದವನ್ನು ಕೋರ್ತೇನೆ. ಮುಖ್ಯ ಅತಿಥಿಗಳು ನಮ್ಮ ಕೋರಿಕೆಯನ್ನು ಮನಸ್ಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅವರಿಗೂ ಕೂಡ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹವನ್ನು ಪ್ರಾರ್ಥಿಸಿ. ಸಭಾ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. Shiva
Yakshagana Gilvi, Yakshagana Bhagi, Yakshagana Vishwagana.
Thank you.
Thank you.
ಜನರಿಗಾಗಿ ಬಾರಿಸುವ ಡೊಳ್ಳಿನ ನಾದಕ್ಕೆ ಆ ಪರಶಿವನಿಗೆ ಕುಣಿಯದಿರಲಾಗಿದೆ. ಸಾಂಪ್ರದಾಯಿಕವಾದ ಡೊಳ್ಳನ್ನು ಬಾರಿಸುತ್ತಾ ಕುಣಿಯುತ್ತಿದ್ದರೆ ಈ ಜಗತ್ತೇ ಮರೆತು ಹೋಗಬಲ್ಲಂತಹ ಭಾವ ಬಾರದೇ ಇರಲು ಅಸಾಧ್ಯ. ಇದೀಗ ನಿಮ್ಮ ರಾಗ ತಾಳ ನಾದವನ್ನು ಮೀಟುವ ಪಾರಂಪರಿಕ ಡೊಳ್ಳು ಕುಣಿತ ನಿಮ್ಮ ಮುಂದೆ. Thank you.
ನಮಗೆಲ್ಲರಿಗೂ ಈ ತುಳುನಾಡ ಮಣ್ಣಿನ ಸತ್ವ ತಿಳಿದೇ ಇದೆ. ಇಲ್ಲಿನ ಹೆಣ್ಣು ಮಕ್ಕಳ ಸೊಗಡನ್ನು ವರ್ಣಿಸಲು ಪದ ಭಂಡಾರದಲ್ಲಿ ಪದಗಳೇ ಸಾಲದು. ಇಲ್ಲಿನ ಜನತೆ ಹೇಗೆ ಕಲೆ ಸಂಸ್ಕಾರಗಳಿಗೆ ತಲೆಬಾಗಿ ನಡೆಯುತ್ತಾರೋ ಅಷ್ಟೇ ಪ್ರಾಮುಖ್ಯತೆಯನ್ನು ಇಲ್ಲಿನ ಹೆಣ್ಣು ಮಕ್ಕಳಿಗೆ ನೀಡುತ್ತಾರೆ. ಯತ್ರಣ ಎಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಂಬ ವಾಕ್ಯವನ್ನು ವೇದ ವಾಕ್ಯದಂತೆ ಪಾಲಿಸುವ ಗುಣ ನಮ್ಮದು. ಇದೀಗ ತುಳುನಾಡ ಹೆಣ್ಣು ಮಕ್ಕಳ ವೈಭವೀಕರಿಸುವಂತಹ ನೃತ್ಯ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ನಿಮ್ಮ ಮುಂದೆ. Oh.
ಈ ನಮ್ಮ ಭಾರತ ಮಾತೆಯ ಪುಣ್ಯ ಭೂಮಿಯಲ್ಲಿ ಕೇರಳದ ಸಂಸ್ಕೃತಿ ಇಲ್ಲ, ಕಾರಣದ ಕಲೆ ಇಲ್ಲ. ಸ್ಥಳಕ್ಕೊಂದು ಸಂಸ್ಕೃತಿ, ಕಾಲಕ್ಕೊಂದು ಕಲೆಯನ್ನು ಕಲಿಯಬಲ್ಲ ವೈಶಿಷ್ಟ್ಯತೆ ಈ ಭಾರತ ಮಾತೆಯ ಮಕ್ಕಳದ್ದು. ಭರತನಾಟ್ಯ, ಕೂಚುಪುಡಿ, ಕಥಕ್ಕಳಿ ಸೇರಿದಂತೆ ಸಾವಿರಾರು ನೃತ್ಯ ಪ್ರಕಾರಗಳಿಗೆ ಜನ್ಮ ನೀಡಿದ ಹೆಗ್ಗಳಿಕೆ ಈ ಭರತ ಮಾತೆಯದ್ದು. ಅದೇ ಸಾಲಿನಲ್ಲಿ ಬರುವ ಇನ್ನೊಂದು ಶಾಸ್ತ್ರೀಯ ನೃತ್ಯ ಪ್ರಕಾರವೆಂದರೆ ಅದು ಭಾಂಗ್ರಾ ನೃತ್ಯ. ಭತ್ತದ ಬತ್ತಳಿಕೆ ಎಂದೇ ಪ್ರಸಿದ್ಧವಾಗಿರುವಂತಹ ಪಂಜಾಬ್ ಮೂಲದ ಶಾಸ್ತ್ರೀಯ ನೃತ್ಯವಾದ ಭಾಂಗ್ರಾ ನೃತ್ಯವನ್ನು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಕರಗತ ಮಾಡಿಕೊಂಡು ಇದೀಗ ವೇದಿಕೆಯ ಮೇಲೆ ಪ್ರದರ್ಶಿಸಲಿದ್ದಾರೆ. ನಿಮ್ಮ ಚಪ್ಪಾಳೆಯ ಮೂಲಕ ಅವರನ್ನು ವೇದಿಕೆಯ ಮೇಲೆ ಆಹ್ವಾನಿಸುತ್ತಿದ್ದೇನೆ. Two!
Dance can reveal everything mysterious that is hidden in music. It has a power of mesmerizing and glorifying one's life. Our next dance is known to be the most beautiful and most expressive dance form, which involves various movements and mesmerizing formations, which encloses its audience to the core. Now, presenting before you Western dance, let's welcome the grand applause. Yeah.
ಹೊಂದಿರುವ ಜನರಿಗೆ ಆನಂದ ನೀಡುವ ಒಂದೇ ಒಂದು ಮಾಧ್ಯಮ ನೃತ್ಯ. ಹೌದು, ನೃತ್ಯಕ್ಕೆ ಭಾವನೆಗಳನ್ನು ಅರಳಿಸುವ ಶಕ್ತಿ ಇದೆ. ಭಾರತದ 10 ಪ್ರಮುಖ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಲ್ಲೊಂದು ಕಥಕ್. ಹಲವಾರು ವರ್ಷಗಳ ಹಿಂದೆ ಉತ್ತರ ಭಾರತದೆಲ್ಲೆಡೆ ಪಯಣಿಸುತ್ತಿದ್ದ ಕಥೆಗಾರರಿಂದ ಕಥಕ್ನ ಜನ್ಮವಾಯಿತು. ಜೈಪುರ್, ಬನಾರಸ್, ಲಕ್ನೋ ಹೀಗೆ ವಿವಿಧ ಭಾಗಗಳಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ಕಥಕ್ನ ಒಂದು ಸಣ್ಣ ಝಲಕ್ ಇದೀಗ ನಿಮ್ಮ ಮುಂದೆ. ಕೃತಜ್ಞತೆ ಧಾಗಿನ ಕೇನ ಧಾಗಿನ
words needed, just dance. Dance is a bliss that paints your dreams into a lovely picture. So ladies and gentlemen, we present before you the most enthralling Western dance. Gana,
ಬದರ್ವಾ ಬದರ್ವಾ